ಎಲ್ಲರೂ ಮೈನ್ ಚೆನ್ನೈ. ಈಗ ಫೇಸ್ಬುಕ್ ಸಾಮಾಜಿಕ ಜಾಲತಾಣದ್ದು ನನ್ನ ಅಭಿವ್ಯಕ್ತಿ ಪಡಿಸುವಂತ ಈಗ ನಾವು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತೀವಿ. ಯಾಕೆಂದ್ರೆ ಹೇಳಿದ್ರೆ ಅದರಲ್ಲಿ ಕೂಡ ನೀವು ಹೇಳಿದಾಗೆ ಯಾರ ನಿಂದನೆ ಮಾಡಲಿಕ್ಕೆ ನಮ್ಮ ಸಪೋರ್ಟ್ ಇಲ್ಲ. ನಮ್ಮ ಅಭಿಪ್ರಾಯವನ್ನು ಒಳ್ಳೆಯದನ್ನು ಬರೀಬೇಕು ಸಮಾಜಕ್ಕೆ, ಪ್ರಜಾಸತ್ತಾತ್ಮಕವಾಗಿ ಸಂವಿಧಾನದ ಮಾರ್ಗದಲ್ಲಿ ನಾವು ಬರೆಯಬೇಕು. ಆ ಹಕ್ಕುಗಳಿಗೆ ತೊಡಕಾಗಬಹುದು. ಹಾಗಾಗಿ ಅಶ್ರಫ್ ಸಾಲತ್ತವರು ಕೂಡ ಅಂಥದ್ದು ಸಂವಿಧಾನ ಆಶಯವನ್ನು ಉಳಿಸಲಿಕ್ಕಾಗಿ ಬರೆದಿದ್ದಾರೆ. ಹೈಕೋರ್ಟ್ ತೀರ್ಪು ಏನಿತ್ತು, ತೀರ್ಪನ್ನು ಪ್ರಶ್ನೆ ಮಾಡಿ ಭಕ್ತರು ಯಾರು ಬರ್ತಿದ್ರು ಅದರ ಇಲ್ಲ, ಆದರೂ ಆದ್ರೂ ಉಳಿಸಲಿಕ್ಕೆ ಯಾವುದೇ ದಾರಿಗಳು ಇದೆ ಅದೆಲ್ಲ ನಾವು ಬಳಸ್ಕೊಳ್ಬೇಕು. ಈಗ ನೀವು ಬರ್ತದ್ದು ನಿಮ್ಗೆ ಸರಿ ಕಾಣ್ಬೋದು, ನಾನು ಓದುವಾಗ ಅಲ್ಲ ಸರಿ ಕಾಣಲಿಕ್ಕೆ ಇಲ್ಲ ಐದರಲ್ಲಿ. ಸೊ ಆ್ಯಸ್ ಎ ಜನರಲ್ ಆ್ಯಸ್ ಎ ಗುಡ್ ಸಿಟಿಸನ್ ನಮ್ದು ಏನಿರ್ಬೇಕಂತ ಹೇಳಿದ್ರೆ ಅದಾಗಿರ್ಬೋದು ಈಗ ಇದ್ರೆ ಏನು ಸುಖ ಇಲ್ಲ. ಲಾಟ್ ಆಫ್ ಅದರ್ ಥಿಂಗ್ಸ್ ಟು ಗಿವ್ ಅ ಗುಡ್ ಮೆಸೇಜ್ ಟು ದಿ ಸೊಸೈಟಿ ವಿಚಾರ ಸಂಬಂಧ ಪಟ್ಟಾಗಿ. ಸೊ ಈ ವಿಚಾರ ಆ್ಯಸ್ ಎ ಜನರಲ್ ನನ್ನೊಂದು ಸಜೆಷನ್ ಎಲ್ಲರಿಗೂ ಇದಕ್ಕಂತಲ್ಲ ಎಲ್ಲರಿಗೂ ಕೂಡ ಆ್ಯಸ್ ಎ ಸಂಬಂಧಪಟ್ಟಾಗಿ. ಸೊ ಅದಾದ ಅರ್ಥ ಅವ್ರು ಮಾಡಿದ ಸರಿ ಅಂತಲ್ಲ. ಹೌದು ಅಷ್ಟು ಎಕ್ಸ್ಪ್ಲೇನ್ ಮಾಡುವಂಥ ಅಗತ್ಯ ಕೂಡ ಇರಲಿಲ್ಲ. ಅಂದರೆ ಡಿಸ್ಕಸ್ ಅವನಿಗೆ ಅವಕಾಶ ಕೊಡ್ತಿದ್ದೇನೆ. ಅಭಿಪ್ರಾಯಗಳು ಭಿನ್ನ ಅಭಿಪ್ರಾಯಗಳಿದೆ ನಿಮ್ಮ ಸರ್ಕಾರದಲ್ಲಿ ಇರುವಂಥ ಸಂದರ್ಭದಲ್ಲಿ ಅದಕ್ಕೆ ಗೌರವ ಸಿಗಬೇಕು. ಖಂಡಿತ ಈ ಥರದ ಇನ್ನು ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದು. ಅನ್ಯಾಯ ಮಾಡಿದವರ ಮೇಲೆ ಈ ರೀತಿ ಪೊಲೀಸರ ಮೇಲೆ ನೀವು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡ್ರೆ ಇವತ್ತು ಎರಡು ಧರ್ಮದಲ್ಲಿ ಯಾಕೆ ಯುವಕರು ಈ ಥರ ಕಮ್ಯುನಲ್ ಆಗ್ತಾ ಇದೆ ಅಂತೇಳಿ ಅವರಿಗೆ ಈ ಥರದ ಸಂದರ್ಭ ಹೇಳುವ ಸಂದರ್ಭದಲ್ಲಿ ಅವರಿಗೆ ನ್ಯಾಯ ಸಿಗುತ್ತೆ. ಯಾರಾದರೂ ಮೂಲಭೂತವಾದ ಹಿಂದುತ್ವವಾಗಿ ತಗೊಂಡೋಗಿ ಅವರನ್ನು ಪ್ರೇಮಾಶ ಮಾಡಿ ಮಾಡಿ ಕಟ್ಟಿ ಇಟ್ಟುಕೊಳ್ತಾರೆ. ಇದೇ ಸಮಸ್ಯೆ ಆಗಿರುವಂಥದ್ದು. ಅದನ್ನು ನೀವು ವಿಶೇಷ ರೀತಿಯಲ್ಲಿ ಇದನ್ನು ಒಂದು ನಿಮ್ಮ ಮುತುವರ್ಜಿ ಮಾಡಬೇಕು. ಥ್ಯಾಂಕ್ ಯು. ಗುಡ್ ಅಲ್ಲಿ ನಾನು ಹೋಗಿ ಜನ್ಮೀನು ಫಾಲೋ ಮಾಡಿ ಗುಡ್ ಸರಿ.